ಇನ್ನು ಕ್ರೀಡಾಂಗಣದಲ್ಲಿ ಅರ್ಷದ್ ನದೀಮ್ ಮತ್ತು ನೀರಜ್ ಚೋಪ್ರಾ ನಡುವೆ ನಿರಂತರ ಪೈಪೋಟಿ ನಡೀತಾನೆ ಬಂದಿದೆ. ಆದರೆ ಮೈದಾನದಿಂದ ಹೊರ ನಡೀತಾ ಇದ್ದ ಹಾಗೆ ಅವರಿಬ್ಬರು ಕೂಡ ಆಪ್ತ ಗೆಳೆಯರಾಗಿದ್ದಾರೆ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಸಂಗತಿ ಏನೇ ಅಂತ ಅಂದ್ರೆ, ಪ್ಯಾರಿಸ್ ಒಲಿಂಪಿಕ್ಸ್ ಜಾವ್ಲಿನ್ ಥ್ರೋ ಫೈನಲ್ನಲ್ಲಿ ಅರ್ಷದ್ ಮತ್ತು ನೀರಜ್ ಕ್ರಮವಾಗಿ ಮೊದಲು ಮತ್ತು ಎರಡನೇ ಸ್ಥಾನವನ್ನು ಪಡೆದ ನಂತರ ಸಾಮಾಜಿಕ ಮಾಧ್ಯಮದಲ್ಲಿ ಅವರ ಒಡನಾಟದ ಕಥೆಗಳ ಕುರಿತು ವ್ಯಾಪಕ ಚರ್ಚೆ ಆರಂಭವಾದವು. ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಅರ್ಷದ್ ಚಿನ್ನ ಗೆದ್ದ ಬಳಿಕ ನೀರಜ್ ತಾಯಿ ಸರೋಜಾ ಅವರು ಅರ್ಷದ್ ಕೂಡ ತನ್ನ ಮಗನೇ ಅಂತ ಹೇಳುವ ಮೂಲಕ ಗಮನ ಸೆಳೆದ್ರು. ಈಗ ಅರ್ಷದ್ ತಾಯಿ ಕೂಡ ಅದೇ ಭಾವನೆಯನ್ನ ವ್ಯಕ್ತಪಡಿಸಿದ್ದಾರೆ. ಅವನು ನನ್ನ ಮಗ, ನನ್ನ ಸ್ವಂತ ಮಗನನ್ನ ನೋಡುವ ರೀತಿಯಲ್ಲಿಯೇ ನೀರಜ್ ನನ್ನ ನೋಡ್ತೇನೆ ಅಂತ ಹೇಳುವ ಮೂಲಕ ಜಗತ್ತನ್ನ ತಮ್ಮತ್ತ ತಿರುಗಿ ನೋಡೋ ಹಾಗೆ ಮಾಡಿದ್ದಾರೆ. ಅವನು ಕೂಡ ನನ್ನ ಮಗನಂತೆ, ಅವನು ನದೀಮ್ನ ಸ್ನೇಹಿತ ಮತ್ತು ಅವನು ನನ್ನ ಮಗನ ಸಹೋದರ. ಸೋಲುಗಳು ಗೆಲುವುಗಳು ಕ್ರೀಡೆಯಲ್ಲಿ ಸಹಜ, ಅದೊಂದು ಕ್ರೀಡೆಯ ಭಾಗವಾಗಿದೆ. ದೇವರು ಅವನನ್ನು ಆಶೀರ್ವದಿಸಲಿ, ಅವರು ಪದಕಗಳನ್ನು ಗೆಲ್ಲಲಿ, ಅವರು ಸಹೋದರರಂತೆ, ನಾನು ನೀರಜ್ಗೆ ಒಳಿತಾಗಲಿ ಅಂತ ಪ್ರಾರ್ಥಿಸುತ್ತೇನೆ ಎಂದು ಸಂದರ್ಶನವೊಂದರಲ್ಲಿ ಅರ್ಷದ್ ಅವರ ತಾಯಿ ಹೇಳಿಕೆಯನ್ನು ಕೊಟ್ಟಿದ್ದು ಇದೀಗ ಭಾರತೀಯರ ಹೃದಯವನ್ನು ಆಕೆ ಗೆದ್ದಿದ್ದಾರೆ.